ಮೊದಲಿಗೆ ಪ್ಲೇಸ್ಟೋರಿಂದ ಉಮಾಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನನ್ನ ಹತ್ರ ಆಲ್ರೆಡಿ ಇದೆ. ಇದು ಒಂದು ಸಾರಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ ಆದರೆ ಸಾಕು. ಇದರಲ್ಲಿ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಹಲವಾರು ಸರ್ವಿಸಸ್ಗಳಿವೆ, ಇದನ್ನು ನೀವು ಫ್ರೀಯಾಗಿ ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಆಲ್ರೆಡಿ ಡೌನ್ಲೋಡ್ ಇದೆ. ಸೊ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರಲ್ಲಿ EPFO ಅಂತ ನೀವು ಸರ್ಚ್ ಮಾಡ್ಬೋದು, ಅಥವಾ ಇಲ್ಲಿ ಕೆಳಗಡೆ EPFO ಅಂತ ಇದೆ ನೋಡಿ, ಅದ್ರ ಮೇಲೆ ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಬೋದು. ಸೊ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಮೌಂಟ್ ಅನ್ಕೋ ವ್ಯೂ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಮೌಂಟ್ ಎಷ್ಟಾಗಿದೆ ಅನ್ನೋದನ್ನು ನೋಡ್ಕೊಳ್ಬೋದು. ಮತ್ತು ಇಲ್ಲಿ ರೈಸ್ ಕ್ಲೇಮ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅಡ್ವಾನ್ಸ್ಗೋಸ್ಕರ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನಿಮ್ಮ UAN ನಂಬರನ್ನು ಹಾಕಿ. ಸೊ ನಿಮ್ಮ ಮೊದಲಿಗೆ UAN ನಂಬರನ್ನು ಆ್ಯಕ್ಟಿವೇಷನ್ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಟಿವೇಷನ್ ಮಾತ್ರ ಇದ್ದರೆ ಮಾತ್ರ ಅದು ಇಲ್ಲಿ ಬರುತ್ತೆ. ನೀವು UAN ಆ್ಯಕ್ಟಿವೇಷನ್ ಮಾಡ್ಕೊಳ್ಳದೆ ಹಾಗೆ ಇಲ್ಲಿ ಅಪ್ಲೈ ಮಾಡೋಕ್ಕೆ ಬಂದರೆ ಇನ್ವ್ಯಾಲಿಡ್ UAN ನಂಬರ್ ಅಂತ ತೋರಿಸುತ್ತೆ, ಮತ್ತೊಂದೇನೋ ಎರರ್ ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಮೊದಲನೇ ಆ್ಯಕ್ಟಿವೇಷನ್ ಮಾಡ್ಕೋಬೇಕು. ಸೊ ಯಾವ ರೀತಿ ಆ್ಯಕ್ಟಿವೇಷನ್ ಮಾಡ್ಕೋಬೇಕು ಅಥವಾ ಯಾವ ರೀತಿ KYC ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಒಂದು OTP ಬಂದಿರುತ್ತೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ. ಸೊ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಇರೋದು ತುಂಬ ಮುಖ್ಯ ಆಗುತ್ತೆ. ಸೊ ಇಲ್ಲಿ ನನಗೆ OTP ಬಂದಿದೆ ನೋಡಿ, ಇವಾಗ ಈ OTPನ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕ್ರೋಮಲ್ಲಿ EPFO ಸೈಟಲ್ಲಿ ಮಾಡೋದಕ್ಕಿಂತ ಇದು ತುಂಬ ಈಸಿ. ಅಲ್ಲಿ ತುಂಬ ಆಪ್ಷನ್ಗಳು ನಿಮ್ಗೆ ಓಪನ್ ಆಗುತ್ತೆ. ಆ್ಯಪಲ್ಲಾದರೆ ಡೈರೆಕ್ಟಾಗಿ ನೀವು ಕ್ಲೇಮ್ ಮಾಡ್ಬೋದು. ಸೊ ಇಲ್ಲಿ ನಿಮ್ಮ PFಗೆ ಲಿಂಕ್ ಇರತಕ್ಕಂಥ ಮೊಬೈಲ್ನ ಸಾರಿ ಅಕೌಂಟ್ ನಂಬರ್ನ ಎಂಟರ್ ಮಾಡಿ. ಆಲ್ರೆಡಿ ಅದು IFSC ಕೋಡು ಮತ್ತು ಅದು ಯಾವ ಬ್ಯಾಂಕು ಪಾಸ್ಬುಕ್ ಎಲ್ಲ ಬಂದಿರುತ್ತೆ. ಜಸ್ಟ್ ನೀವೊಂದು ಅಕೌಂಟ್ ನಂಬರನ್ನು ಮಾತ್ರ ಎಂಟರ್ ಮಾಡಿ ಮೇಲೆ ಕಾಲ್ತಾರೋ ಕಾಲಮಲ್ಲಿ. ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ಸೊ ಇಲ್ಲಿ ಸರ್ವಿಸ್ ಡೀಟೇಲಲ್ಲಿ ಆಲ್ರೆಡಿ ಅದೆಲ್ಲ ಫಿಲ್ ಆಗಿರುತ್ತೆ, ಅದನ್ನೇನು ಮಾಡೋಕ್ಕೋಗಬೇಡಿ. ಮತ್ತು ನೆಕ್ಸ್ಟ್ ಅಂತ ಕೊಡಿ. ಸೊ ಎಂಪ್ಲಾಯಿ ಅಡ್ರೆಸ್ ಅಂತ ಇದೆ. ಸೊ ನಿಮ್ಮ ಹತ್ರ ನಿಮ್ಮ ಬೀದಿ ಆಗಿರ್ಬೋದು, ನಿಮ್ಮ ಗ್ರಾಮ, ಸೊ ನಿಮ್ಮ ಊರು ಎಲ್ಲವನ್ನು ಹಾಕಿ ಲಾಸ್ಟಲ್ಲಿ ಪಿನ್ ಕೋಡನ್ನು ಹಾಕಿ. ಯಾರೂ ಇನ್ನೂ ಚೆಕ್ ಮಾಡೋಕ್ಕೆ ಬರಲ್ಲ, ಸುಮ್ಮ ಒಂದು ಫಾರ್ಮಾಲಿಟೀಸ್ ಕೇಳ್ತಾರೆ ಅಷ್ಟೇ. ಸೊ ಅಲ್ಲಿಗಡೆ ನೆಕ್ಸ್ಟ್ ಅಂತ ಕೊಟ್ಟರೆ ಒಂದು ಫಾರ್ಮ್ ಓಪನ್ ಆಗುತ್ತೆ, ನಿಮಗೆ ಥರ್ಡ್ ಫಾರ್ಮ್ 31 ಮಾತ್ರ ಓಪನ್ ಆಗುತ್ತೆ. ಯಾಕಂದರೆ ನೀವು ಕೆಲಸದಲ್ಲಿ ಇರಬೇಕಾದ್ರೆ ಪೂರ್ತಿ ಹಣವನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ, ಅಡ್ವಾನ್ಸನ್ನು ಮಾತ್ರ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ಫಾರ್ಮ್ 31 ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಪೂರ್ತಿ 10C ಮತ್ತು ಇನ್ನೊಂದು ಫಾರ್ಮ್ ಬರುತ್ತೆ, ಅದನ್ನು ನೀವು ಕೆಲಸವನ್ನು ಬಿಟ್ಟ ನಂತರ ನಿಮ್ಮ ಪೂರ್ತಿ ಅಮೌಂಟನ್ನು ಉಮಾಂಗ್ ಆ್ಯಪಲ್ಲಿ ನೀವು ಅಪ್ಲೈ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಸೊ ಕೆಳಗಡೆ ಇಲ್ಲಿ ಪ್ರಪೋಸ್ ಆಪ್ ಯಾವುದಕ್ಕೋಸ್ಕರ ನೀವು ಅದನ್ನು ಅಡ್ವಾನ್ಸನ್ನು ತೆಗೆದುಕೊಳ್ತಾ ಇದ್ದೀರ ಅಂತ ಹೇಳ್ತಾ ಇದೆ. ಸೊ ಯಾವುದಾದ್ರೂ ಒಂದು ಹಾಕ್ಬೋದು, ಇಲ್ನೆಸ್ ಅಂತ ಅಂದರೆ ಹುಷಾರಿಲ್ಲ ಅಂತ ಹಾಕ್ಬೋದು, ಎಂಟರ್ ಮಾಡೋದು, ಏನು ತೊಂದರೆ ಏನಿಲ್ಲ. ಸೊ ಇಲ್ಲಿ ಅಮೌಂಟು ನಿಮ್ಮದು ಎಷ್ಟು ಕಟ್ಟಾಗಿರುತ್ತೋ ಅಷ್ಟು ಹಾಕ್ಬೋದು. ನಾನು 12,000 ಅಂತ ಹಾಕ್ಬೋದು, 50,000 ಇದ್ದರೆ 50,000 ಹಾಕ್ಬೋದು, 100,000 ಹಾಕ್ಬೋದು. ನಿಮ್ಮ ಅಮೌಂಟ್ ಎಷ್ಟು ಕಟ್ಟಾಗಿರುತ್ತೋ ಅಷ್ಟು ಹಾಕ್ಬೋದು. ಪೆನ್ಷನ್ ಕಂಟ್ರಿಬ್ಯೂಷನ್ನು ಮತ್ತು ಎಂಪ್ಲಾಯರ್ ಕಂಟ್ರಿಬ್ಯೂಷನ್ನ ಬಿಟ್ಟು ನಿಮ್ಮ ಅಮೌಂಟನ್ನು ನೀವು ಹಾಕ್ಬೋದು. ಅಷ್ಟು ಅಮೌಂಟನ್ನು ಹಾಕಬೇಕು ಅಂತ ಅಲ್ಲ, ನಿಮ್ಮ 50,000 ಇದ್ದರೆ ನೀವು 10,000 ಕೂಡ ತಗೊಳ್ಬೋದು. ಸೊ ಇಲ್ಲಿ ಕೆಳಗಡೆ ಕಾಲಮ್ಮಲ್ಲಿ ನಿಮ್ಮ ಪಾಸ್ಬುಕ್ ಫೋಟೋ ಅಥವಾ ಚೆಕ್ಬುಕ್ಕನ್ನು ಇದನ್ನು ಮಾಡಿ. ಸೊ ಫೋಟೋನ ತೊಗೊಳ್ಬೋದು ಅಥವಾ ಗ್ಯಾಲರಿಯಿಂದ ನಾನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಅಲ್ಲಿ ನಾನು ಆಲ್ರೆಡಿ ಒಂದು ಚೆಕ್ಬುಕ್ಕನ್ನು ಫೋಟೋ ಹೊಡೆದು ಇಟ್ಕೊಂಡಿದ್ದೀನಿ. ಸರಿಯಾಗಿ ಅದನ್ನು ಅಡ್ಜಸ್ಟ್ ಮಾಡಿಸಿ, ಕ್ರಾಪ್ ಮಾಡಿ. ಓಕೆ, ಸರಿಯಾಗಿ ಅಡ್ಜಸ್ಟ್ ಮಾಡಿ ಮೇಲ್ಗಡೆ ಕ್ರಾಪ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದು ಸೆಲೆಕ್ಟ್ ಆಗುತ್ತೆ. ಓಕೆ, ಅದು ಸೆಲೆಕ್ಟ್ ಆಯಿತು. ಕೆಳಗಡೆ ಬಾಕ್ಸಲ್ಲಿ ಟಿಕ್ ಅಂತ ಟಿಕ್ ಬಾಕ್ಸಲ್ಲಿ ಟಿಕ್ ಮಾಡಿ ಓಕೆ ಅಂತ ಕೊಡಿ. ಗೆಟ್ ಆಧಾರ್ OTP ಅಂತ ಕೊಡಿ. ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ನೀವು ಉಮಾಂಗ್ ಆ್ಯಪ್ ಮುಖಾಂತರ ನೀವು PFನ್ನು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರು ಲಿಂಕ್ ಇರೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಇಲ್ಲಿ ನಾನು OTPನ ಎಂಟರ್ ಮಾಡ್ತಾ ಇದ್ದೀನಿ, ಮತ್ತೆ ಕಂಟಿನ್ಯೂ ಅಂತ ಕೊಡ್ತಾಯಿದ್ದೀನಿ. ಓಕೆ, ನನ್ನ PF ಅಡ್ವಾನ್ಸ್ ಅಮೌಂಟು ಇಲ್ಲಿ ಅಪ್ಲೈ ಆಗಿದೆ. ವಿತಿನ್ ಒಂದು 15-20 ದಿನದೊಳಗಡೆ ಇದು ನನಗೆ ಬ್ಯಾಂಕ್ ಅಕೌಂಟ್ಗೆ ಬಂದು ಜಮೆ ಆಗುತ್ತೆ. ಸೊ ಬೇಕಿದ್ರೆ ನೀವು ಅದನ್ನು ಅಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಓಕೆ ಅಂತ ಕ್ಲಿಕ್ ಕೊಡಿ. ಒಂದು PDF ಫಾರ್ಮೆಟಲ್ಲಿ ನಿಮಗೆ ಇಲ್ಲಿ ಡೌನ್ಲೋಡ್ ಕೂಡ ಆಗುತ್ತೆ. ಸೊ ಆನಂತರದಲ್ಲಿ ಇದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋಬೋದು, ಅಥವಾ ಆನಂತರದಲ್ಲಿ ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ ಉಮಾಂಗ್ ಆ್ಯಪಲ್ಲಿ ಟ್ರ್ಯಾಕ್ ಕೂಡ ಮಾಡ್ಬೋದು. ಓಕೆ, ಇಲ್ಲಿ PDF ಫಾರ್ಮೆಟಲ್ಲಿ ಒಂದು ಡೌನ್ಲೋಡ್ ಆಗಿದೆ. ನೀವು ಇದನ್ನು ಸೇವ್ ಮಾಡಿ ಇಟ್ಕೊಳ್ಬೋದು, ಯಾಕಂದರೆ ನಾವು ಅಪ್ಲೈ ಮಾಡಿರೋದಕ್ಕೆ ಇದಕ್ಕೊಂದು ಪ್ರೂಫು. ಸೊ ಇದನ್ನು ಅವಶ್ಯಕತೆ ಇರೋದಿಲ್ಲ, ಆದರೂ ಕೂಡ ನೀವು ಬೇಕು ಅಂದರೆ ಇಟ್ಕೊಳ್ಬೋದು. ತುಂಬ ಸಿಂಪಲ್ ಆಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸೇವನ್ನು.